ಮೋಸ್ಟ್ ಕಾಂಪ್ಲಿಕೇಟೆಡ್ ಕಾಂಪ್ಲಿಕೇಶನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೋಸ್ಟ್ ನೆಗ್ಲೆಕ್ಟೆಡ್ ಫ್ರಮ್ ಬೋತ್ ದ ಪೇಷಂಟ್ ಸೈಡ್ ಆ್ಯಂಡ್ ಆಸ್ ವೆಲ್ ಆಸ್ ದ ಡಾಕ್ಟರ್ ಸೈಡ್ ಮೆಜಾರಿಟಿ ಫ್ರಮ್ ದ ಪೇಷಂಟ್ ಸೈಡ್ಸ್ ವೆರಿ ಮೈನರ್ ಫ್ರಮ್ ದ ಡಾಕ್ಟರ್ ಸೈಡ್ಸ್ ಐಡೆಂಟಿಫೈ ಮಾಡೋದ್ರಲ್ಲಿ ನೆಗ್ಲೆಕ್ಟ್ ಮಾಡ್ತಾರಂದರೆ ಐಡೆಂಟಿಫಿಕೇಷನ್ ಮತ್ತು ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಕೆಲವು ಟೈಮ್ ಎಲ್ಲೋ ಎಡವುತ್ತೆ ಆದರೆ ಅಂತ ನನ್ನ ಭಾವನೆ ಅದು. ಓಕೆ, ಸೊ ಡಯಾಬಿಟಿಕ್ ಫುಟ್ ಅಲ್ಸರ್ಸ್ ಬಗ್ಗೆ ಕೆಲವು ಮಾಹಿತಿ ಏನು ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ ಅಂದರೆ, ಸೊ ಯಾವುದೇ ಪೇಷೆಂಟು ಡಯಾಬಿಟಿಸ್ ಇದರಲ್ಲಿ ಅವ್ನ ಲೈಫ್ ಟೈಮಲ್ಲಿ ಒಂದಲ್ಲ ಒನ್ ಟೈಮಲ್ಲಾದ್ರೂ ಅವ್ನ ಅಲ್ಸರ್ ಹಾಗೇ ಆಗುತ್ತೆ. ಸೊ ಹಾಗಾಗಿ ಬರೀ ಕಾಲಲ್ಲಿ ನಡಿಬಾರ್ದು ಡಯಾಬಿಟಿಕ್ ಪೇಷೆಂಟು, ಚಪ್ಪಲ್ ಫುಟ್ವೇರ್ ಹಾಕೊಂಡೇ ನಡಿಬೇಕು ಅಂತ ಪೇಷೆಂಟ್ಸು. ಫುಟ್ವೇರ್ ಇಲ್ಲದೆ ನಡಿಬೇಡಿ, ಎಸ್ಪೆಷಲಿ ದೇವಸ್ಥಾನಗಳಿಗೆ ಹೋದಾಗ ಬರೀ ಕಾಲಲ್ಲಿ ಹೋಗೋದು ಸೂಕ್ತ ಅಲ್ಲ. ಅಟ್ಲೀಸ್ಟ್ ಕಾಟನ್ ಸಾಕ್ಸ್ ಹಾಕ್ಕೊಂಡು ಹೋಗಬೇಕು. ದೇವಸ್ಥಾನಗಳಿಗೆ ಹೋದರೆ ಅಟ್ಲೀಸ್ಟ್ ನೀವು ಸಂಜೆ ಮೇಲೆ ಇಲ್ಲ ಬೆಳಿಗ್ಗೆ 7 ಗಂಟೆ ಒಳಗಡೆ ನೀವು ಹೋಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎರಡನೇ ತಪ್ಪು, ಉಗುರು ಕಟ್ ಮಾಡಬೇಕಾದ್ರೆ ದಯವಿಟ್ಟು ಸ್ಟ್ರೈಟಾಗಿ ಕಟ್ ಮಾಡಿ, ಕ್ರಾಸಾಗಿ ಕಟ್ ಮಾಡಿ, ಅದರ ಕಣ್ಣು ಅಂತ ಏನು ಹೇಳ್ತೀರ ಸ್ಕಿನ್ನನ್ನು ಕಟ್ ಮಾಡಬೇಡಿ. ಸ್ಕಿನ್ ಕಟ್ ಮಾಡಿದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಮೂರನೇದು, ಈ ಬೆರಳಿನ ಸಂಧಿಗಳಲ್ಲಿ, ಬೆರಳಿನ ಸಂಧಿ ಪಾದದ ಬೆರಳಿನ ಸಂಧಿಗಳಲ್ಲಿ ಫಂಗಸ್ ಇನ್ಫೆಕ್ಷನ್ ಅಂತ ಏನಾಗುತ್ತೆ ಬೆಳ್ಳಿಗೆ, ಅದು ಜಾಸ್ತಿ ಹೆಂಗಸರು ಕಾಣಿಸ್ಕೊಡುತ್ತೆ. ಬಿಕಾಸ್ ಬಟ್ಟೆ ಒಗೆಯೋದ್ರಲ್ಲಿ ಮತ್ತು ಪಾತ್ರೆ ತೊಳೆಯೋದ್ರಲ್ಲಿ ಎಲ್ಲ ಜಾಸ್ತಿ ನೀರಲ್ಲಿ ಆಡೋದ್ರಿಂದ ಅವ್ರು ಕಾಣಿಸ್ಕೊಡುತ್ತೆ. ಅದೇನಾದ್ರೂ ಸೂಪರ್ ಆಡೆಡ್ ವಿತ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಮತ್ತೆ ಗಾಯಗಳಾಗೋ ಚಾನ್ಸಸ್ ಇರುತ್ತೆ. ನಾಲ್ಕನೇದು ಬಂದು, ನೀವು ಕಾಲಲ್ಲಿ ಬಿಸಿನೀರು, ಕಾಲನ್ನ ಬಿಸಿನೀರಲ್ಲಿ ಸೋಗಿಸ್ಕೊಂಡು ಉಪ್ಪು ನೀರಲ್ಲಿ ದಯವಿಟ್ಟು ಮಾಡಬೇಡಿ. ಅದರಿಂದ ಸ್ಕಿನ್ ಬ್ಲಿಸ್ಟರ್ ಫಾರ್ಮೇಷನ್ ಆಗಿ ಮತ್ತೆ ಸ್ಕಿನ್ ಹೊಡ್ಕೊಂಡು ಗಾಯಗಳಾಗುತ್ತೆ. ಸೊ ಈ ಥರ ಮತ್ತೆ ನೀವು ಶೂಸ್ ಪ್ರಾಪರ್ ಫುಟ್ವೇರ್ ಹಾಕಬೇಕು. ಆ ಶೂಸ್ ಒಳಗಡೆ ಒಂದ್ಸತಿ ಕೊಡವಿ, ಶೂಸ್ ಹಾಕೋಕ್ಕೆ ಮುಂಚೆ ನೀವು ಪಾದರಕ್ಷಣೆ ಹಾಕೊಳಕ್ಕೆ ಮುಂಚೆ ಕೊಡಬೇಕು. ಒಳಗಡೆ ಏನಾರು ಮಳೆ ಇದೆಯಾ ಏನಾರು ಇದೆಯಾ ನೋಡಬೇಕು. ಏನು ಮೆಟೀರಿಯಲ್ಸ್ ಏನಾಯಿತು ತೆಗೀರಿ, ಇಲ್ಲೋ ಆದರೆ ಅದು ಒಳಗಡೆ ಚುಚ್ಕೊಂಡು ನಿಮಗೆ, ಸಿನ್ಸ್ ನಿಮ್ಮ ಡಯಾಬಿಟಿಕ್ ಪೇಷಂಟ್ಸ್ಗೆ ಸ್ಪರ್ಶ ಜ್ಞಾನ ಕರೆಕ್ಟ್ ಆಗಿರೋದಿಲ್ಲ ಕಾಲಲ್ಲಿ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿಲ್ಲ ಅಂದರೆ ಇವೆರಡು ಕಾರಣದಿಂದ ಡಯಾಬಿಟಿಕ್ ಅಲ್ಸರ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಪಾದರಕ್ಷಣ ಕ್ಲೀನಾಗಿ ನೋಡ್ಕೊಳ್ಳಿ. ಪಾದಗಳನ್ನ ತುಂಬ ಮಗು ಥರ ನೋಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ದಯವಿಟ್ಟು ಎಲ್ಲ ಪೇಷಂಟ್ಸು ಮಾಯಿಶ್ಚರೈಸಿಂಗ್ ಕ್ರೀಮ್ನ ಕ್ಲೀನಾಗಿ ಹಾಕ್ಕೊಳ್ಳಿ. ಪಾದಗಳಿಗೆ ಡ್ರೈ ಆಗೋಕ್ಕೆ ಬಿಡಬೇಡಿ. ವೆರಿಕೋಸ್ ವೆನ್ ಇರೋರು ಮಾಯಿಶ್ಚರೈಸಿಂಗ್ ಕ್ರೀಮ್ ಹಾಕಿ, ಆಮೇಲೆ ಟೈಟ್ ಫುಟ್ ವೀನಸ್ ಅಲ್ಸರ್ ಅಂತ ಏನಾಗುತ್ತೆ, ಮತ್ತು ಇದು ಸ್ಟಾಕಿಂಗ್ಸ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ, ಅದನ್ನು ದಯವಿಟ್ಟು ಹಾಕಿ. ಮತ್ತು ಯಾರು ಊತ ಇರ್ತಾರೆ ಅಂಥವ್ರು ಕ್ರೇ ಬ್ಯಾಂಡೇಜ್ ಹಾಕಿ ಆದಷ್ಟು ಕಾಲನ್ನ ಇಳಿಬಿಡಬೇಡಿ ಅರ್ಧ ಗಂಟೆ ಮೇಲೆ. ಮತ್ತು ಊತ ಬಂದರೆ ಬೊಬ್ಬೆ ಆಗಿ ಸ್ಕಿನ್ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಈ ಮೂಲಕ ನಾನು, ಆಮೇಲೆ ಇನ್ ಕೇಸ್ ಒಂದು ವಾರ 3 ದಿವಸದಲ್ಲಿ ಏನಾದ್ರು ಕ್ಯೂರ್ ಹಾಕಲ್ಲಂದರೆ ಇಮಿಡಿಯೇಟಾಗಿ ಡಯಾಬಿಟಿಸ್ ಸ್ಪೆಷಲಿಸ್ಟ್ ಹೋಗಿ ಅದಕ್ಕೆ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ನ ತೊಗೊಂಡು ಗುಣ ಆಮೇಲೆ ಶುಗರ್ ಲೆವೆಲ್ನ ಕಂಟ್ರೋಲ್ ಇರಬೇಕು. ಎಲ್ಲದಕ್ಕಿಂತ ಮುಂಚೆ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಿಕೊಂಡು ಅಪ್ರೋಪ್ರಿಯೇಟ್ ಆ್ಯಂಟಿಬಯೋಟಿಕ್ ತೊಗೊಂಡು ನೀವು ಗುಣ ಪಡಿಸ್ಕೋಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ತೀನಿ.